श्री श्री विनय गुरुजी अवधूतरु संस्थापकरु महात्मा गांधी सेवा ट्रस्ट इवर गौरव उपस्थितियल्ली दिनांक 16/1/2021 शनिवार मध्याह्न 2:30 गंटेगे सरियागी जय कर्नाटक जनपर वेदिकेय मुख्य सलहेगाररद श्रीयुत बी गुणरंजन शेट्टियवर नेतृत्वदल्ली ರಾಜ್ಯಾಧ್ಯಕ್ಷರಾದ ಶ್ರೀಯುತ ಆರ್ ಚಂದ್ರಪ್ಪನವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷರಾದ ಶ್ರೀಯುತ ಅಣ್ಣಪ್ಪ ಒಲೇಕರ್ ಮತ್ತು ಬೆಂಗಳೂರು ಜಿಲ್ಲಾಧ್ಯಕ್ಷರಾದ ಶ್ರೀಯುತ ಜೆ ಶ್ರೀನಿವಾಸ ಅವರ ಘನ ಉಪಸ್ಥಿತಿಯಲ್ಲಿ ರಾಜ್ಯ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶ್ರೀಯುತ ಉದಯ ಶೆಟ್ಟಿ ಅವರ ಪದಗ್ರಹಣ ಕಾರ್ಯಕ್ರಮವು ವಿಲ್ಸನ್ ಗಾರ್ಡನ್ನ ಹೊಂಬೇಗೌಡ ನಗರದ ಮರಿಸ್ವಾಮಪ್ಪ ಕಲ್ಯಾಣ ಮಂಟಪದಲ್ಲಿ ಭರ್ಜರಿಯಾಗಿಯೇ ನಡೆಯಿತು. ಕಾರ್ಯಕ್ರಮದಲ್ಲಿ ರಾಜ್ಯ ಸಮಿತಿಯ ಪದಾಧಿಕಾರಿಗಳು, ಎಲ್ಲ ಜಿಲ್ಲೆ ತಾಲೂಕು ಅಧ್ಯಕ್ಷರುಗಳು ಹಾಗೂ ಪದಾಧಿಕಾರಿಗಳು, ಬೆಂಗಳೂರು ಜಿಲ್ಲಾ ಸಮಿತಿ ಪದಾಧಿಕಾರಿಗಳು, ಮಹಿಳಾ ಘಟಕ, ಹೋರಾಟ ಸಮಿತಿ, ಆಟೋ ಮಿತ್ರ, ಟ್ಯಾಕ್ಸಿ ಘಟಕ, ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಅವಧೂತರಾಗಿರುವಂತಹ ಶ್ರೀ ಶ್ರೀ ವಿನಯ್ ಗುರೂಜಿ ಅವರು ಮಹಾತ್ಮ ಗಾಂಧೀಜಿಯ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಅಮೃತ ಹಸ್ತದಿಂದ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಇಲ್ಲಿರುವ ಬೆಳಕಿಗೆ ಮತ್ತಷ್ಟು ಬೆಳಕನ್ನು ನೀಡಿ ದೀಪ ಹಚ್ಚುವುದರ ಮುಖಾಂತರ ಉದ್ಘಾಟನೆ ಮಾಡಿದಂತಹ ನಮ್ಮ ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳು.
ಜಯ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರಾದ ಉದಯ ಶೆಟ್ಟಿ ಮಾತನಾಡಿದರು. ವೇದಿಕೆಯಲ್ಲಿ ಆಸೀನರಾಗಿರುವಂತ ನಮ್ಮ ಅವಧೂತ ಶ್ರೀ ಅವಧೂತ ವಿನಯ ಗುರುಜಿಯವರು ಇವತ್ತು ನಮ್ಮೆಲ್ಲರ ಆಹ್ವಾನದ ಮೇರೆಗೆ ನಿಮ್ಮನ್ನೆಲ್ಲ ಕಾಣಬೇಕು ಅಂತ ಈ ಒಂದು ವೇದಿಕೆಗೆ ಬಂದಿದ್ದಾರೆ. ಗುರುಜಿಯವರೇ, ತಮ್ಮ ಇಂದಿನ ಆಗಮನ ನಮ್ಮನ್ನು ನಮ್ಮ ಚಂದ್ರಪರವರು ಹೋರಾಟನೇ ಮುಖ್ಯ ಅಂತ ಸಂಘಟನೆ ಇಲ್ಲದಿದ್ದರೆ ಆಗಲ್ಲ. ಸಂಘಟನೆಯಲ್ಲಿ ಕೆಲಸ ಮಾಡಿ ಮಾಡಿ ಜನರ ಸೇವೆ ಮಾಡಿ ಮಾಡಿ ಪ್ರತಿಯೊಬ್ಬರನ್ನು ಸಮಾನವಾಗಿ ಕರ್ಕೊಂಡೋಗುವಲ್ಲಿ ಮೆರೆದ ನಾಯಕ, ಎಲ್ಲರನ್ನು ಒಂದೇ ಲೆವೆಲ್ಲಿ ಕರ್ಕೊಂಡೋಗಿ ಇವತ್ತು ಜಯ ಕರ್ನಾಟಕ ಜನಪರ ವೇದಿಕೆಯಲ್ಲೂ ತುತ್ತ ತುದಿಯ ರಾಜ್ಯಾಧ್ಯಕ್ಷರು ಅನ್ನೋ ಒಂದು ಖ್ಯಾತಿಯನ್ನು ಪಡೆದ ನಮ್ಮ ಚಂದ್ರಪ್ಪ ಅವರು, ಅವರ ಒಂದು ಸೇವೆ ಕೂಡ ಈ ಜಯ ಕರ್ನಾಟಕ ಸಂಘಟನೆ ಸಿಗ್ತಾ ಇದೆ. ಅವರು ನಮ್ಮೊಂದಿದ್ದಾರೆ, ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಉತ್ತರ ಕರ್ನಾಟಕದ ಖ್ಯಾತ ವಕೀಲ ಅಡ್ವೊಕೇಟ್ ನಮ್ಮ ಅಣ್ಣಪ್ಪ ಓಲೇಕಾರ್ ಅವರು, ಖ್ಯಾತ ವಕೀಲರೌದು, ಅಪ್ರತಿಮ ಹೋರಾಟಗಾರರು. ಸಂಘಟನೆ ಅಂದರೆ ಬೇಕಾದ್ರೆ ಕೋರ್ಟ್ಗೆ ಹೋಗದೆ ರೋಡಲ್ಲಿ ನಿಲ್ಲಕ್ಕೂ ತಯಾರವರು. ಅಂಥ ಒಂದು ಸಂಘಟನಕಾರ ನಮ್ಮ ಜೊತೆ ಇದ್ದಾರೆ ಇವತ್ತು. ಅದೊಂದು ನಮಗೊಂದು ಹೆಮ್ಮೆ. ನಮ್ಮ ಅಣ್ಣಪ್ಪ ಓಲೇಕಾರ್ ಅವರು ಪರಿಶ್ರಮ ಜೀವಿಗಳು. ನಾವು ಕಷ್ಟಪಟ್ಟು ಇಲ್ಲಿ ಬಂದು ಹೋರಾಟ ಕಟ್ಟಿಕೊಂಡು ಈ ಬೆಂಗಳೂರು ಅಂತ ನಗರದಲ್ಲಿ ನಿಂತಿದ್ದೇವೆ. ಇಲ್ಲಿ ಒಂದು ನಾವು ಬೆಂಗಳೂರು ಜನರಾಗಲಿ, ಬೆಂಗಳೂರು ಕರ್ನಾಟಕದಲ್ಲಿ ನಾವು ಕರ್ನಾಟಕ ಜನರಿಗೆ ಕರ್ನಾಟಕ ಇದಕ್ಕೆ ಧಕ್ಕೆ ಬರುವಾಗ ನಾವು ಯಾವತ್ತೂ ಬಿಡಲು ಸಾಧ್ಯ ಇಲ್ಲ. ದಯವಿಟ್ಟು ತಾವು ಎಲ್ಲೂ ನಮ್ಮೊಂದು ಬೆಂಬಲ ನಿಮಗೆ ನಿಲ್ಲಬೇಕು. ಯಾಕಂದ್ರೆ ರಾಜಕೀಯದವರಾಗಲಿ ಒಂದು ಇದ್ದೇವೆ, ಸದಾ ನಾವು ಯಾವ ವಿಚಾರದಲ್ಲೂ ಕಮ್ಮಿ ಮಾಡಲ್ಲ, ಯಾವ ಹೋರಾಟದಲ್ಲಿ ಬಂದು ಮುಂದೆ ನಿಂತ್ಕೋತೇವೆ ಅಂತ ಹೇಳಿ ಇವತ್ತು ನಿಮ್ಮೆಲ್ಲರಿಗೂ ನಾನು ಮಾತು ಕೊಡ್ತಾ ಇದ್ದೇನೆ. ಸದಾ ನಿಮ್ಮ ಜೊತೆ ಇರ್ತೇನೆ. ಸದಾ ನಮ್ಮ ಸಂಘಟನೆಗೆ ದ್ರೋಹ ಆಗದಂತ ಕೆಲಸ ನಾನು ಮಾಡ್ತೇನೆ. ಯುವಕರಿಗೆಲ್ಲ ಪ್ರೋತ್ಸಾಹವಾಗಿ ನಿಲ್ತೇನೆ ಅಂತ ಇವತ್ತು ಈ ನಾನು ವೇದಿಕೆಯಲ್ಲಿ ಗುರುಜಿಯವರ ಸಮ್ಮುಖದಲ್ಲಿ ಮಾತನ್ನು ಕೊಡ್ತಾ ಇದ್ದೇನೆ. ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಬರಬೇಕಿತ್ತು, ಇನ್ನು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಇನ್ನು ಇದಾಗಿದ್ದಾರೆ. ಅವರು ಬರ್ತೇನೆ, ನಿಮಗೆಲ್ಲ ಆಶೀರ್ವಾದ ಮಾಡ್ತೇನೆ ಅಂತ ಅವರು ಮಾತು ಕೊಟ್ಟಿದ್ದಾರೆ. ಎನಿ ಟೈಮ್ ಬರ್ಬೋದು. ನಿಮ್ಮೆಲ್ಲರನ್ನು ನೋಡೋಕ್ಕೆ ಅವ್ರಿಗೂ ಆಸೆ ಇದೆ. ಹಾಗೆ ನಮ್ಮ ಫ್ರೆಂಡ್ಸ್ಗಳು ಎಲ್ಲ, ರಮೇಶ್ ಅವರೇ, ಗಜೇಂದ್ರ ಅವರೇ, ಎಲ್ಲರಿಗೂ ತುಂಬ ಧನ್ಯವಾದಗಳು. ಇವತ್ತೆಲ್ಲ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ನಮ್ಮನ್ನು ಆಶೀರ್ವದಿಸಿಗೆ ಬಂದಿದ್ದೀರಿ. ಹಾಗೆ ನಮ್ಮ ಸ್ನೇಹಿತರೆ, ಮಾಧ್ಯಮ ನಮ್ಮ ಮಿತ್ರರೇ, ನೀವು ಒಂದು ನಾವು ಹೇಳಿದ ಕೂಡಲೇ ಪ್ರಿಂಟ್ ಮೀಡಿಯಾ ಆಗಲಿ, ಈ ಟಿ ವಿಯವರಾಗಲಿ, ಪ್ರತಿಯೊಬ್ಬರು ಪತ್ರಿಕೆಯವರಾಗಲಿ, ನಮ್ಮ ಮಂಜುನಾಥ್ ಮಧ್ಯೆಯಲ್ಲಿ ನಮಸ್ಕಾರ. ನೀವು ಹುಬ್ಬಳ್ಳಿಯಿಂದ ಬಂದಿದ್ದೀರಾ, ನಮ್ಮ ಒಂದು ಪ್ರೀತಿ ಇಲ್ಲಿ ಹುಬ್ಬಳ್ಳಿಯಿಂದ ಬಂದಿದ್ದೀರಾ ಇಲ್ಲಿ, ನಿಮಗೂ ಅನಂತ ಅನಂತ ಧನ್ಯವಾದಗಳು. ಹಾಗೆ ನಮ್ಮ ಪ್ರೀತಿ ತುಂಬ ಜನ ಇದ್ದಾರೆ ಇಲ್ಲಿ, ಇನ್ನೂ ಹೆಸರು ಹೇಳಿದರೆ ತುಂಬ ಜನ ಇದೆ. ಗುರುಜಿಯವರು ಇದ್ದಾರೆ, ಮಾತಾಡೋಕ್ಕೆ ಟೈಮ್ ಆಗುತ್ತೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸೇನೆ. ಸದಾ ನಿಮ್ಮೊಂದಿಗಿದ್ದೇವೆ ಅಂತ ಹೇಳಿಕೊಂಡು ನನ್ನ ಎರಡು ಮಾತಿಗೆ ಮುಕ್ತಾಯವನ್ನು ನೋಡ್ತೇನೆ. ಈಗ ಈ ಕಾರ್ಯಕ್ರಮವನ್ನು ಕುರಿತು ಶ್ರೀಮತಿ ರಕ್ತಮ್ಮ ಮಹಿಳಾ ವಿಭಾಗದ ಅಧ್ಯಕ್ಷರು ಮಾತನಾಡಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ನನ್ನ ಆರಾಧ್ಯ ದೈವ ವಿನಯ್ ಗುರುಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ, ಏನು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆಯ ಮುಖ್ಯ ಸಲಹೆಗಾರರಾಗಿರುವಂತ ಗುಣ ಸರ್ ಅವರೇ, ರಾಜ್ಯಾಧ್ಯಕ್ಷರಾದಂತ ಚಂದ್ರಪ್ಪ ಸರ್ ಅವರೇ, ವೇದಿಕೆಯಲ್ಲಿರುವಂತ ಎಲ್ಲ ಜಯ ಕರ್ನಾಟಕ ಪದಾಧಿಕಾರಿಗಳೇ ಹಾಗೂ ಗಣ್ಯರೇ, ಬಂದಿರುವಂತ ಎಲ್ಲ ಜಯ ಕರ್ನಾಟಕದ ಸದಸ್ಯರೇ, ಮಹಿಳಾ ಮಣಿಗಳೇ, ಅಲ್ಲಿ ನಮ್ಮ ಮುತ್ತಪ್ಪಣ್ಣ ಅವರು ಅತಿಥಿಗಳಾಗಿ ಬಂದಿದ್ರು, ಗೃಹ ಮಂತ್ರಿಗಳಾಗಿ ರಾಮಲಿಂಗಾರೆಡ್ಡಿ ಸರ್ ಅವರು ಬಂದಿದ್ರು. ಆ ಮಹಿಳೆಯನ್ನ ಸೇರ್ಸೋದಕ್ಕೆ ಅತಿ ಹೆಚ್ಚಿನ ನನಗೆ ಸಹಾಯ ಒಂದು ಸಪೋರ್ಟ್ ಮಾಡಿದಂತವರು ನಮ್ಮ ಉದಯ್ ಶೆಟ್ಟಿ ಸರ್ ಅವರು ಹಾಗೂ ಕಿರಣ್ ಸರ್ ಅವರು. ಅವರಿಗೆ ಒಂದು ಜೋರಾದ ಚಪ್ಪಾಳೆ ಕೊಡಬೇಕು ಅಂತ ಕೇಳ್ಕೊಳ್ತೀನಿ.
ಮಹಿಳೆಯರಿಗೆ ಸೀರೆಗಳನ್ನ ವಿತರಣೆ ಮಾಡಿದಂತ ಒಂದು ಹೆಗ್ಗಳಿಕೆ ಅವರಿಗೆ ಸೇರುತ್ತೆ. ವಿಶೇಷವಾಗಿ ಏನು ಆ ಕಾರ್ಯಕ್ರಮದಲ್ಲಿ ನಮ್ಮ ಸುರೇಶ್ ಸಾರವಾಗಿರ್ಬೋದು, ನಮ್ಮ ಆರ್ಎಂಎನ್ ಮಂಜುನಾಥರವರಾಗಿರ್ಬೋದು, ಬಹಳಷ್ಟು ನಾಯಕರು ನನಗೆ ಆವತ್ತು ಹೆಸರು ಮಾಡಿಕೊಟ್ಟಿದ್ದು. ಇವತ್ತು ಏನು ಬೆಂಗಳೂರಿನಾದ್ಯಂತ ನಮಗೆ ಮಹಿಳಾ ಆಯೋಗದ ಅಧ್ಯಕ್ಷರು ಹೇಳಿದ್ರು ಆ ಕಾರ್ಯಕ್ರಮ ನೋಡಿ, ಬೆಂಗಳೂರು ಏನು ದಕ್ಷಿಣ ಭಾರತದಲ್ಲಿ ಈ ತರ ಒಂದು ಕಾರ್ಯಕ್ರಮನೇ ಆಗಿಲ್ಲ ಅಂತ ಹೇಳಿ ನನಗೆ ಶಭಾಷ್ಗಿರಿಯನ್ನು ಕೊಟ್ಟರು ಆವತ್ತಿನ ದಿವಸ ಮಹಿಳಾ ಅಧ್ಯಕ್ಷರು. ಅದೇ ರೀತಿ ಮಹಿಳೆಯರನ್ನ ಇನ್ನೂ ಒಗ್ಗೂಡಿಸಲಿಕ್ಕೆ ನಮ್ಮ ಗುರುಗಳ ಆಶೀರ್ವಾದ ಇರಲಿ. ಏನಪ್ಪ ನಮ್ಮ ವಿಶೇಷವಾಗಿ ನಮ್ಮ ಗುರುಗಳಲ್ಲಿ ಒಂದು ವಿನಂತಿ, ಈ ಸಮಾಜದಲ್ಲಿ ಅತಿ ಹೆಚ್ಚು ಕಷ್ಟಗಳಿಗೆ ನೋವುಗಳಿಗೆ ಇದೆಲ್ಲ ಅನುಭವಿಸ್ತಾ ಇರೋದು ಮಹಿಳೆಯರು. ಆ ಮಹಿಳೆಯರು ಏನು ಒಂದು ಮುಖ್ಯ ವಾಹಿನಿಗೆ ಬರ್ಬೇಕಂದ್ರೆ ಬಹಳಷ್ಟು ಕಷ್ಟ ಇದೆ. ನಮ್ಮಂತ ಸಂಘಟನೆ ಏನು ಹೆಣ್ಮಕ್ಳಿದೀವಿ ಎಲ್ಲ ಒಗ್ಗೂಡ್ತೀವಿ, ತಾವುಗಳಿಗೆ ಬಂದು ನೀವು ಆಶೀರ್ವಚನ ಕೊಡಬೇಕು, ಅವ್ರಿಗೆ ಆಶೀರ್ವಾದಗಳೆಲ್ಲ ಮಾಡಬೇಕು ಮುಂದಿನ ದಿನಗಳಲ್ಲಿ ಅಂತ ಗುರುಗಳಲ್ಲಿ ಕೇಳ್ಕೊಳ್ತಾ ಎಲ್ಲ ನನ್ನ ನಾಯಕರುಗಳಿಗೂ ಗುರುಜಿಯವರಿಗೂ ವಿಶೇಷವಾಗಿ ನಮ್ಮ ಗುಣಕರ್ ಅವರಿಗೂ ವಂದಿಸಿ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜಯ ಕರ್ನಾಟಕ ಜನಪರ ವೇದಿಕೆಗೆ, ಜಯ ಕರ್ನಾಟಕ ಜನಪರ ವೇದಿಕೆಗೆ ವಿನಯ್ ಗುರುಜಿ ಅವರಿಗೆ, ವಿನಯ್ ಗುರುಜಿ ಅವರಿಗೆ, ಗುಡಸರ್ ಅವರಿಗೆ, ಗುಡಸರ್ ಅವರಿಗೆ ನಮಸ್ಕಾರ. ಇವತ್ತು ದಿನ ತಮ್ಮೆಲ್ಲರನ್ನ ಈ ಕೇಂದ್ರ ಬಿಂದುವನ್ನಾಗಿಸಿದಂತ ಶ್ರೀತ ವಿನಯ್ ಗುರುಜಿ ಅವರು ಈಗ ಈ ಕಾರ್ಯಕ್ರಮವನ್ನ ಕುರಿತು ಮಾತನಾಡಬೇಕು ಅಂತ ಪ್ರಾರ್ಥಿಸಿಕೊಳ್ತೇನೆ. ಇವತ್ತು ಜೈ ಕರ್ನಾಟಕ ವೇದಿಕೆ 100ನೇ ದಿನದ ಪ್ರೋಗ್ರಾಮ್ ಅಂತ ನಮ್ಮ ಉದಯ ಶೆಟ್ಟಿ ಅವರು ಹೇಳಿದ್ದು. ನಮ್ಮ ಹೆಸರಿಗೆ ತಕ್ಕಾಗಿ ಗುಣರಂಜನ್ ಅವರು ನನಗೆ ಭೇಟಿಯಾಗಿದ್ದು ಏರ್ಪೋರ್ಟಲ್ಲಿ. ನಾನು ಡೆಲ್ಲಿ ಹೊರಟಿದ್ದೆ. ಗೋಹತ್ಯೆ ನಿಷೇಧ ಕಾಯ್ದೆ ಭಾರತದಲ್ಲಿ ಬರಬೇಕು ಅನ್ನೋ ಹೋರಾಟಕ್ಕೆ ಅವಾಗ ಬೆಳಗ್ಗೆ ಇಬ್ಬರು ಸಿಕ್ಕಿದ್ವಿ. ಸೊ ಹಾಗಾಗಿ ನಾನೊಂದು ಆಶೀರ್ವಾದ ಮಾಡ್ತಾ ಇದ್ದೀನಿ. ಏರೋಪ್ಲೇನ್ ಎಷ್ಟು ಎತ್ತರಕ್ಕೆ ಹೋಗುತ್ತೋ ಅಷ್ಟು ಎತ್ತರಕ್ಕೆ ಗುಣರಂಜನ್ ಅವರ ಹೆಸರು ಬೆಳೀಲಿ ಅಂತ ಹೇಳಿ ಅದು ನಮ್ಮಿಬ್ಬರ ಏರ್ಪೋರ್ಟ್ ಭೇಟಿಗೆ. ಮತ್ತೆ ಫ್ಯಾನ್ ಆಫ್ ಮಾಡಿ ಅಂದಿದ್ದ ಕಾರಣ ಇದೆ. ಇವರ ಫ್ಲಾಗ್ ತೆಗೆದು ಮಿಂಚೆ ಈಗಷ್ಟೇ ನಮ್ಮ ಮಹಿಳಾ ಬಿರುಗಾಳಿ ಬಂದಾಗೆ ಮಿಂಚು ಎರಡು ತಂದಿದ್ರಿಂದ ಒಂದು ಅರ್ಧ ಗಂಟೆಗೆ ಅಲ್ಲಿ ಶೆಕೆ ಆಗಲ್ಲ. ಘಟನೆ ಥ್ರೂ ಈ ಮತಿ ಭ್ರಷ್ಟಾದ ಹೆಣ್ಣು ಮಕ್ಕಳಿಗೋಸ್ಕರ ವೃದ್ಧಾಶ್ರಮ ಆಗ್ಬೇಕು. ಯಾಕಂದ್ರೆ ನಾನು ಈ ಸಲ ಅಶೋಕ್ ಪೈ ಮಕ್ಕಳು ಪ್ರೀತಿ ಹತ್ರ ಒಂದು ದೇವಿ ದೇವಸ್ಥಾನ ಆಗಬೇಕಮ್ಮ, ನೋಡು ಬಾಬ ಗೋಪುರ ಇರೋ ದೇವಸ್ಥಾನ ಅನ್ಕೊಂಡು ನಾವು ಅವಳಿಗೆ ಒಂದು ಮಾತು ಹೇಳಿದ್ವು, ತುಂಬಾ ಹುಚ್ಚಿಟ್ಟ ಹೆಣ್ಣು ಮಕ್ಕಳನ್ನ ಕಾಮಾಂಧತೆಯಲ್ಲಿರೋ ಜನಗಳು ರೇಪ್ ಮಾಡ್ತಾ ಇದ್ದಾರೆ ಶಿವಮೊಗ್ಗದಲ್ಲಿ, ಅವರೆಲ್ಲ ಸುರಕ್ಷಿತ ಆಗಲಿಕ್ಕೆ ನಿಮ್ಮ ಆಸ್ಪತ್ರೆಯಲ್ಲಿ ಬರೋ ಲಾಭದಲ್ಲಿ ಒಂದು ಭಾಗವನ್ನು ಇಡು, ಅದೇ ನವರಾತ್ರಿ. ಈ ಸಲ ಆ ಕೆಲಸ ಈ ಸಂಘಟನೆಯಿಂದನೂ ಆಗುತ್ತೆ ಅನ್ನೋ ನಂಬಿಕೆ. ಅದಕ್ಕೆ ನನ್ನ ತನು ಮನ ಧನ ಪ್ರಾಣವನ್ನು ಸಮೇತ ನಾನು ನಿಮಗೆ ದಕ್ಷಿಣೆಯಾಗಿ ಕೊಡ್ತೀನಿ ಅಂತ ಹೇಳಿ ನಾನು ಮಾತು ಕೊಡ್ತಾ ಇದ್ದೀನಿ. ಮತ್ತೆ ಇವರು ಹೇಳಿ ಗುರುಗಳ ಆಶೀರ್ವಾದ, ನೀವೀಗ ನನಗೆ ಇದನ್ನು ಹಾಕಿದ ಮೇಲೆ ಐಡಿ ಕಾರ್ಡ್ ಕೊಟ್ಟ ಹಾಗೆ ನಾನು ನಿಮ್ಮ ಸಂಘಟನೆಯಲ್ಲಿ ಒಬ್ಬಾಗಿ ಸೇರಿಕೊಂಡಾಯ್ತು, ಇಲ್ಲ ಇದನ್ನು ಹಾಕೊಳ್ಬ ಅಲ್ವಾ. ರಾಮನ ಶಾಲ್ ಹಾಕಿದ ಮೇಲೆ ರಾಮನ ಸಂಘಕ್ಕೆ ಸೇರಿದಾಗ ನೀವು ಬಂದ ತಕ್ಷಣ ನನಗೆ ಈ ಶಾಲ್ ಹಾಕಿ ಐಡಿ ಕಾರ್ಡ್ ಕೊಟ್ಟಾಯ್ತು. ಈಗ ನನಗೆ ಮೂರಾಯ್ತು ಐಡಿ ಕಾರ್ಡ್, ಒಂದು ಜೈ ಕರ್ನಾಟಕ, ಇನ್ನೊಂದು ಗಾಂಧೀಜಿ ಟ್ರಸ್ಟು, ಇನ್ನೊಂದು ದತ್ತಾಶ್ರಮ, ಇನ್ನೊಂದು ಮೊದಲೇ ಇದೆ ಅವರು ರೆವಲ್ಯೂಷನ್ ಮಾಡೋರು. ಹೌದು, ನಾನು ರೆವಲ್ಯೂಷನ್ಗೆ ಬಂದಿದ್ದು. ಯಾವಾಗ ಅಸಹಿಷ್ಣುತೆ ಇದೆ, ಅಸಮಾನ ಸಮಾನತೆ ಇಲ್ಲ, ಅವಾಗ ಯಾರಾದ್ರೂ ಎದ್ದು ವಾಯ್ಸ್ ರೈಸ್ ಮಾಡಲೇಬೇಕು. ನೀವೆಲ್ಲ ಕೇಳಿದ್ರು ಪೊಲೀಸ್ ಇವತ್ತು ಭ್ರಷ್ಟರು ಹೆದರ್ತಾರೆ ಅಂದ್ರೆ ಯಾವ ಗೌರ್ಮೆಂಟ್ಗಲ್ಲ, ಬಾಯ್ಬಿಟ್ಟೆ ಹೇಳ್ತೀನಿ. ನಿಮ್ಮ ಸಂಘಟನೆಗೆ ಇದು 6 ವರ್ಷದಿಂದ ಅನುಭವ. ಒಂದು ಫೋನ್ ಹೋಗ್ಲಿ ಸಂಘಟನೆ ಹೆಡ್ಡಿಂದ ಆಫೀಸರ್ಸಿಗೆ, ನೀನು ಈ ಕೆಲಸ ಮಾಡಲಿಲ್ಲ ಅಂದ್ರೆ ಬೆಳಗ್ಗೆ ಸ್ಟ್ರೈಕಿಗೆ ಬರ್ತೀವಿ ಅಂತ. ಅವನು ಮಾಡಲಿಲ್ಲ ಅಂದ್ರೆ ಕೇಳಿ
ಆ ಸಂಘಟನೆಗೆ ಕಲಿಯುಗದಲ್ಲಿ ಸಂಘಕ್ಕೆ ಶಕ್ತಿ ಇದೆ. ರಾಮನ ಸೇರ್ಪೆ ಆಗಬೇಕಾದ್ರೆ ಯಾವ ದೊಡ್ಡ ದೊಡ್ಡ ಇಂಜಿನಿಯರು ಡೋನರ್ಗಳಿಂದ ಆಗಿದ್ದಲ್ಲ, ಮಂಗಗಳಿಂದ ಮರಳು ಹೊತ್ತ ಅಳಿನಿಂದ ಆಗಿದ್ದು. ನೀವೆಲ್ಲ ಈಗ ವಾನರರಂದ ತಕ್ಷಣ ಮಂಗ ಅಂತಲ್ಲ, ವಾನರರಲ್ಲಿದ್ದ ಮುಗ್ಧತೆ ಮನುಷ್ಯರಲ್ಲಿ ಇರೋದು ಕಷ್ಟ, ಮನುಷ್ಯರಲ್ಲಿ ಲಾಭ ನಷ್ಟ ಇರುತ್ತೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ, ನಮ್ಮ ಶೆಟ್ರು ಹಾಸನಕ್ಕೆ ಹೋಗ್ತಾ ಇದ್ದ ಟೈಮ್ ಅಲ್ಲೊಂದು ಆಕ್ಸಿಡೆಂಟ್ ಆಗಿದೆ. 75 ವರ್ಷದ ಅಜ್ಜಿ ಬ್ಲಡ್ ಇಳಿತಾ ಇದೆ. ನಮ್ಮ ಎಲ್ಲ MBBS BE ಆದವರೆಲ್ಲ ಭಾನುವಾರ ಟ್ರಿಪ್ ಹೋಗೋದು, ಅವರೆಲ್ಲ ಮೊಬೈಲ್ ಹಿಡಿದು ವಿಡಿಯೋ ಮಾಡ್ತಾ ಇದ್ದಾರೆ. ಶೆಟ್ರಿಗೆ ಕೇಳಿದ್ರೆ ಕಪಾಲಿ ಒಂದು ಭಾರಿಸಿ, ಯಾಕೆ ಅವರಿಗೂ ಅಕ್ಕ ತಂಗಿ ತಾಯಿ ಅಂದ್ರೆ ಇಲ್ವಂತ. ಸತ್ಯ ಇದು, 15 ದಿನ ಆಗಿತ್ತು ನಡೆದು. ಶೆಟ್ರಿಗೆ ಕೇಳಿದ್ರೆ ಗೌರ್ಮೆಂಟ್ ಗಾಡಿ ಬೇರೆ, ಅವರು ಬ್ಲಡ್ ಆದ ತೊಂದರೆ ಇಲ್ಲ, ಆಸ್ಪತ್ರೆಗೆ ಬಿಡಿ, ಜನರ ದುಡ್ಡು ಜನರ ಸೇವೆಗಿರೋದು ಮಾಡಿ ಹೋಗ್ತದನ್ನ. ಅದಾದ್ಮೇಲೆ ಅವರ ಮಗ ಬಂದ ಹಾಸ್ಪಿಟ್ಲಿಗೆ, ಇದನ್ನ ನೋಡಿ ನಮಗೆ ಸಿಟ್ಟು ಬಡಿದ್ರು. ಆ ಮಗ ಅಮ್ಮ ಹೇಗಿದ್ದಾರೆ ನೋಡ್ಲಿಲ್ಲ, ಎಷ್ಟು ಕೊಡ್ತಾರಂತ ಅಮ್ಮನ ಗುದ್ದು ಹೋಗಿದ್ದಕ್ಕೆ. ಇಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ಸೊಸೈಟಿ ಇದೆ. ನಾವೀಗ ಊಟನ್ನು ಕೊಡಬೇಕಿದ್ದು ಗೌರ್ಮೆಂಟ್ ಆಗೋದಿಂದ ಕೆಲಸ ಅಲ್ಲ, ಗೌರ್ಮೆಂಟ್ ಆಗಿದ್ದು ನಿಮ್ಮ ಒಂದೊಂದು ವೋಟಿಂದ. ನಾನ್ ಗೌರ್ಮೆಂಟ್ ಈ ಗೌರ್ಮೆಂಟಿಗೆಲ್ಲ ರಿಟೈರ್ಡ್ ಆಗ್ಬೋದು. ಜೈ ಕರ್ನಾಟಕ ಸಂಘಟನೆಗೆ ರಿಟೈರ್ಮೆಂಟ್ ಇಲ್ಲ, ನಿಮ್ಮ ಪ್ರಾಣಗಳಿರುತ್ತೆ ಅಲ್ಲ. ಈ ಗೌರ್ಮೆಂಟ್ ಅಲ್ಲಿ 21 MLA ಆಚೆ ಹೋದ್ರೆ ಇದನ್ನಿತ್ತು, ಮತ್ತೆ ಇನ್ನೊಂದು ಬಂದು 71 MLA ಇಂದ. ಇದರಲ್ಲಿ ಹಾಗೇನೆ ಇಲ್ಲ, ಪ್ರಪಂಚ ಭೂಕಂಪ ಆಗೋದಕ್ಕ ನಿಮ್ಮ ಸಂಘಟನೆ ಇರುತ್ತೆ ಫಿಕ್ಸ್. ನಾನ್ ಗೌರ್ಮೆಂಟ್ ಅಲ್ಲಿ ಕೊಳ ಕ್ಲೀನ್ ಮಾಡೋದು, ರೋಡಿಗೆ ಏನು ಸ್ಟ್ರೈಕ್ ಆಗ್ತಾ ಇದೆ, ನೀವು ಹೇಳಿದ್ರಿ ಎಲ್ಲಿ ರೋಡ್ ಆಗ್ತಿಲ್ಲ, ನಾನು ಮಾಡ್ತಾ ಇರೋದೇ. ಮೊನ್ನೆ ಯಾರು ಕೇಳಿದ್ರು ಮಿನಿಸ್ಟರ್ಗಳು ಅವರೆಲ್ಲ ಬಂದು ಬ್ಲಾಕ್ ಮನಿ ಇಡ್ತಿದ್ದಾರ. ಹೌದು, ನಾನು ಹಣ ಮುಟ್ಟದೆ 6 ವರ್ಷ ಆಯ್ತು ಬ್ಲಾಕ್ ಮನಿ ಇಡುದಾದ್ರೆ. 6 ವರ್ಷ ಆಯ್ತು ಹಣವನ್ನ ಚಿನ್ನವನ್ನೇ ಆ ಹಣವನ್ನು ಎಣಿಸಲ್ಲ. ಕಾರಣ ಇಷ್ಟೇ, ಎಲ್ಲೆಲ್ಲಿ ಹಣ ಚಿನ್ನವನ್ನು ಎಣಿಸಿದ್ದೀರಿ ಅಲ್ಲೆಲ್ಲ ನೀವು ಸಮಾಧಾನ ಕಳ್ಕೊಂಡಿದ್ದೀರಿ, ಅಲ್ಲೆಲ್ಲ ಸಮಾಧಾನ ಕಳ್ಕೊಂಡಿದ್ದೀರಿ. ಮುತ್ತಪ್ಪಣ್ಣನ ಕೊನೆ ಕಾಲದಲ್ಲಿ ಕೇಳಿದ್ರೆ ಅವರು ಹೇಳ್ತಾ ಇದ್ರು ಹಣದ ಮೂಲ ದುಃಖ. ನನ್ನ ಹತ್ರ ಮಾತಾಡಿದ್ರು ಅವರು ಒಬ್ಬರ ಮೂಲಕ, ನಾವು ಇದೇ ಮಾತು ಕೇಳಿ ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಕೊನೆಗಾಲದಲ್ಲಿ ನಿಂತಾರೆ ಅವರು ನಿಜವಾಗ್ಲೂ ನಿಲ್ಲವರು, ಎಷ್ಟು ಜನ ಫಂಕ್ಷನ್ಗೆ ನೀವು ಬಂದಾಗ ಅಣ್ಣ ಅಂತ ಕ್ಲಾಪ್ ಮಾಡಿದ್ರು ಅವ್ರು ಯಾವತ್ತೂ ನಿಲ್ಲವರಲ್ಲ. ಈ ಮಾತು ಈ ಮೆಸೇಜ್ ಅನ್ನು ಅವರಿಗೆ ಕಳಿಸಿರ್ತ. ನಾವು ಪ್ರತಿಯೊಬ್ಬರಿಗೂ ಹೇಳೋದಿಷ್ಟೇ, ಪ್ರಾಣ ಹೋದ್ರು ಸಂಘಟನೆ ನಿಲ್ಲಬೇಕು. ನಾವು ಹೋದ್ರು ತೊಂದರೆ ಇಲ್ಲ. ಗಾಂಧಿ ಸಂಘಟನೆ ಮಾಡಿದ ಹಾಗೆ, ವಿವೇಕಾನಂದ ಸಂಘಟನೆ ಮಾಡಿದ ಹಾಗೆ, ಶಿವಾಜಿ ಸಂಘಟನೆ ಮಾಡಿದ ಹಾಗೆ, ನೀವು ಹಾಗೆ ಇದನ್ನ ಇಡೀ ಜಗತ್ತು ನೋಡುವ ಹಾಗೆ. ನಮ್ಮ ಹೇಗಿದ್ರು ಗುಣದ ಗುಣವೇ ಆಗಿ ಹೆಸರು ಗುಣ, ಅದಕ್ಕೆ ಅದು ಮಹಾಗುಣ ದ್ವಿಗುಣ ಆಗಿ ದೊಡ್ಡ ಗಣಗಳ ಸಮೂಹ ಆಗಲಿ. ಬಸವಣ್ಣ ಹೇಳಿದ ಅನುಭವ ಮಂಟಪವೇ ಇದಾಗಲಿ. ಕ್ರಾಂತಿಯಿಂದ ಹೋಗುವ ಶಾಂತಿ ಇರುವಲ್ಲಿ ಇರಲಿ, ಮತ್ತೆ ಉಳಿದ ಕಡೆ ಕ್ರಾಂತಿಯೇ. ಹೇಗೆ ಜೈ ಕರ್ನಾಟಕದವರು ಇದ್ದಾರೆ, ನಾವು ಭ್ರಷ್ಟಾಚಾರ ಮಾಡಿದ್ರೆ ನೋಡ್ತಾರೆ ಅನ್ನೋ ಭಯ ಜನರಲ್ಲಿ ಅಧಿಕಾರಿಗಳಲ್ಲಿ ಬರುವಾಗಿರ್ಬೇಕು ನಿಮ್ಮ ಕ್ರಾಂತಿ. ಅವಾಗ ಯಾರು ಭ್ರಷ್ಟರಾಗಲ್ಲ, ಯಾರೇ ಬಡವರು ಬಿದ್ದರೂ ನಿಮ್ಮ ಸಂಘಟನೆ ಹಂಗಿರ್ಬೇಕು. ಎಲ್ಲಿ ನೀವು ಸಂಘಟನೆಗೋಸ್ಕರ ಹೋರಾಡ್ತೀರೋ, ಎಂಥ BBAP ಪ್ರೋಗ್ರಾಮ್ ಇರಲಿ, ಯಾವ ಹಳ್ಳಿ ಆದರೂ ಮೊದಲನೇ ಸ್ಥಾನದಲ್ಲಿ ನಾನು ಇರ್ತೀನಿ, ನಿಮ್ಮೆಲ್ಲರನ್ನ ಸಾಕ್ಷಿ ಮಾಡಿ ಮಾತು ಕೊಡ್ತಾ ಇದ್ದೀನಿ. ಆದರೆ ಉದ್ದೇಶ ಒಳ್ಳೇದಾಗಿರ್ತದೆ, ಅದೊಂದು ಕಂಡೀಷನ್ ಇದೆ. ಉದ್ದೇಶ ಒಳ್ಳೇದಿತ್ತು, ನಾನನ್ನ ಸ್ವಯಂ ಪೆಟ್ರೋಲ್ ಚಾರ್ಜ್ ಹಾಕ್ಕೊಂಡು ನಿಮ್ಗಿಂತ ಮೊದಲು ನಾನು ಇರ್ತಿದ್ದೆ ಫ್ಲಾಗ್ ಇಟ್ಕೊಂಡು, ಆಯ್ತಾ, ಆಲ್ರೆಡಿ ID ಕಾರ್ಡ್ ಕೊಟ್ಟಿದ್ದೀನಿ. ಹಾ, ಇಷ್ಟು ಹೇಳಿ ನಮ್ಮ ಮಾತಲ್ಲಿ ಏನಾದ್ರು ಆಂಗಿಕದಲ್ಲಿ ನೋವಾಗಿದ್ರೆ ದಯಮಾಡಿ ಕ್ಷಮಿಸಿ. ಹೃದಯದಲ್ಲಿ ಇಷ್ಟು ಬಂತು ನಿಮ್ಮನ್ನೆಲ್ಲ ನೋಡಿದಾಗ. ಇದು ಪ್ರಿಪೇರ್ ಆದ ಭಾಷಣ ಅಲ್ಲ. ಹಾ, ಗುರುಗಳು ಹೇಳಿದ್ರು ಡೋಂಟ್ ಪ್ರಿಪೇರ್ ಬಿ ರೆಡಿ ಅಂತ. ಇದೊಂಥರ ರೆಡಿಮಿಕ್ಸ್ MTR ಇದ್ದ ಹಾಗೆ ಹೃದಯದಿಂದ ಬಂತು. ಎಲ್ಲರಿಗೂ ಒಳ್ಳೇದಾಗಲಿ, ಇನ್ನು ದೊಡ್ಡ ಮಟ್ಟಕ್ಕೆ ಬೆಳೀರಿ. ಒಬ್ಬ ಬೆಳಿಲಿಕ್ಕೆ ಎಜುಕೇಷನ್ ಇಂಪಾರ್ಟೆಂಟ್ ಅಲ್ಲ, ಛಲ ಇಂಪಾರ್ಟೆಂಟ್ ಅಂತ ಹೇಳಿದ ನಿಮ್ಮ ಸಂಘಟನೆ ಮಿಂಚು ದೊಡ್ಡ ಮಿಂಚಾಗಲಿ, ಮಹಾ ಸುನಾಮಿ ಆಗಲಿ, ದುಷ್ಟರಿಗೆ ಮಹಾ ಗುಡುಗು ಆಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಾರಾಯಣ. ಇದು ಜನವರಿ 16 ಜಯ ಕರ್ನಾಟಕ ಜನಪರ ವೇದಿಕೆಯ ಉಪಾಧ್ಯಕ್ಷ ಪದಗ್ರಹಣ ಕಾರ್ಯಕ್ರಮದ ವರದಿ.